नमस्ते एल्लरिगू इवत्तिन दिन निम्म मोबाइल फोन VTU एग्जामिनेशन फॉर्म यहाँ रीति फिल अंत हेकोड़ी अदिंत मुंचे नम चान सब्सक्राइब मे दयविट्टु तेळगडे इरो रेड कलर बटन ओत्ति सब्सक्राइब मी मत पक्कदल्लिरुव बेल आइकॉन क्लिक याकेंद्रे अदे रीति होस वीडियोस बंद्रे अदु निमगे मोदलिगे सिगुत्ते निम्म मोबाइल फोन ಒಂದು ಬ್ರೌಸರ್ನ ಓಪನ್ ಮಾಡಿ ನಾನು ರೆಕಮೆಂಡ್ ಮಾಡೋದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಓಕೆನಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಾದ್ಮೇಲೆ ಈ ವಿಡಿಯೋ ತಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರೈಟ್ ಕಾರ್ನರಲ್ಲಿ ನ್ಯೂ ಟ್ಯಾಬ್ ಅಂತ ತಗೊಂಡು ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಾದ್ಮೇಲೆ ಸರ್ಚ್ ಮಾಡಿ ಸರ್ಚ್ ಮಾಡಾದ್ಮೇಲೆ ಈ ರೀತಿ VTU ವೆಬ್ಸೈಟ್ ಕಾಣುತ್ತೆ ಇಲ್ಲಿ ನೋಡಿ ಜೂನ್ ಜುಲೈ 2021 ಎಕ್ಸಾಮಿನೇಷನ್ ಅಂದರೆ 2021 ರಿಂದ ಎಕ್ಸಾಮಿನೇಷನ್ ಅಂತ ಬರುತ್ತೆ ನೀವು ಸ್ಕ್ರೋಲ್ ಡೌನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಡಿಪಾರ್ಟ್ಮೆಂಟ್ ಲಾಗಿನ್ ಬರುತ್ತೆ ಪ್ರಿನ್ಸಿಪಲ್ ಲಾಗಿನ್ ಬರುತ್ತೆ ಆಸ್ ಎ ಸ್ಟೂಡೆಂಟ್ ನೀವೇನು ಸ್ಕ್ರೋಲ್ ಡೌನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಿಮಗೆ ಟಾಪಲ್ಲಿ ಸ್ಟೂಡೆಂಟ್ ಅಂತ ಇದೆ ನೋಡಿ ಇಲ್ಲಿ ಸ್ಟೂಡೆಂಟ್ ಒಳಗಡೆ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂದರೆ ಅಪ್ಲಿಕೇಶನ್ ಆಗ್ತಾ ಇರೋರಿಗೆ ಅಂದರೆ ಎಕ್ಸಾಮಿನೇಷನ್ ಫೀಸ್ನ ಕಟ್ಟಬೇಕು ಅವರು ಎಕ್ಸಾಮಿಗೆ ಕೂತ್ಕೋಬೇಕು ಅಂತಿರಲ್ಲ ಅವರೆಲ್ಲ ಎಕ್ಸಾಮಿನೇಷನ್ ಫಾರ್ಮ್ನ ಇಲ್ಲೇ ಫಿಲ್ ಮಾಡಬೇಕಾಗತ್ತೆ ಈಗ ಪ್ರೆಸೆಂಟ್ಲಿ B7 ಸೆಮಿಸ್ಟರು 8 ಸೆಮಿಸ್ಟರು B plan 7 ಸೆಮಿಸ್ಟರು 8 ಸೆಮಿಸ್ಟರು MBA MTech MArk 3rd ಸೆಮಿಸ್ಟರ್ 4th ಸೆಮಿಸ್ಟರ್ MCA 3rd ಸೆಮಿಸ್ಟರ್ 6th ಸೆಮಿಸ್ಟರ್ ಅವ್ರಿಗೆ ಎಕ್ಸಾಮಿನೇಷನ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಅದನ್ನು ಫಿಲ್ ಮಾಡಬೇಕಾಗತ್ತೆ ನಾನೀಗ ಯಾವ ರೀತಿ ಅಂತ ಡೆಮೋ ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲಿ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಅಂಡರ್ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ರೆ ಅಂಡರ್ ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾಯಿದ್ರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡಿ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾಯಿರೋದ್ರಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡಿದೆ ನೋಡಿ ಆಕ್ಸೆಸ್ ಫ್ರಮ್ ದ ಮೊಬೈಲ್ ಡಿವೈಸಸ್ ಈಸ್ ನಾಟ್ ಅಲೌಡ್ ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಆಕ್ಸೆಸ್ ತಾಳೋಕ್ಕಾಗಲ್ಲ ಅಂತ ಹೇಳ್ತಿದೆ ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ ಇಲ್ಲಿ ನಿಮಗೆ ರೈಟ್ ಕಾರ್ನಲ್ಲಿ 3 ಡಾಟ್ಸ್ ಕಾಣ್ತಾ ಇದೀವಲ್ಲ ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಸೆಲೆಕ್ಟ್ ಮಾಡಿ ಅದಾದಮೇಲೆ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ USನ್ನು ಎಂಟರ್ ಮಾಡಿ ಅದಾದಮೇಲೆ ಪಾಸ್ವರ್ಡ ಎಂಟರ್ ಮಾಡಿ ಇನ್ ಕೇಸ್ ನೀವೇನಾರ ಪಾಸ್ವರ್ಡ್ ಮರ್ತೋ ಇದ್ದರೆ ಇಲ್ಲಿ ನೋಡಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಯೂನಿವರ್ಸಿಟಿ ನಂಬರು ನಿಮ್ಮ ಮೊಬೈಲ್ ನಂಬರು ಪ್ರಿವಿಯಸ್ಸಾಗಿ ಏನು ಕೊಟ್ಟಿರ್ತೀರ ಅದನ್ನು ಕೊಡಬೇಕಾಗತ್ತೆ ಅಥವಾ ನಿಮ್ಮ ಇಮೇಲ್ ನಂಬರನ್ನು ಕೊಡಬೇಕಾಗತ್ತೆ ಎರಡು ಮೂರೂ ಕಾಲಮ್ನು ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಪಾಸ್ವರ್ಡ್ ಚೇಂಜ್ ಮಾಡೋಕ್ಕೆ ಮೆಸೇಜ್ ಬರುತ್ತೆ ಇಲ್ಲ ಅಂದರೆ ಇನ್ಕರೆಕ್ಟ್ ಅಂತ ಬರುತ್ತೆ ಓಕೆನಾ ನಾನು ಈಗೇನು ಪಾಸ್ವರ್ಡ್ ಚೇಂಜ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಲಾಗಿನ್ ಆಗ್ತಾಯಿದ್ದೀನಿ ಓಕೆನಾ ಈಗ ಡೆಸ್ಕ್ಟಾಪ್ ಸೈಟಿಗೆ ಹಾಕ್ಕೊಂಡೆ ಇಲ್ಲಿ ನೋಡಿ ಆಲ್ರೆಡಿ USN ಎಂಟ್ರಿ ಮಾಡಿದ್ದೀನಿ ನನ್ನ ಪಾಸ್ವರ್ಡು ಸಹ ಎಂಟ್ರಿ ಮಾಡಿದ್ದೀನಿ ಈಗ ಲಾಗಿನ್ ಆಗ್ತಾಯಿದ್ದೀನಿ ನೋಡಿ ಲಾಗುಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಅಂತ ಕೊಡ್ತೀನಿ ನನ್ನ ಅಪ್ಲಿಕೇಶನ್ ಫಾರ್ಮು ಓಪನ್ ಆಯಿತು ಇಲ್ಲಿ ನೋಡಿ ಇನ್ನೂ ಅಪ್ಲಿಕೇಶನ್ ಈಸ್ ನಾಟ್ ಕಂಪ್ಲೀಟೆಡ್ ಅಂದರೆ ಇನ್ನೂ ಹಾಕಿಲ್ಲ ಓಕೆನಾ ಈ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಅಪ್ಲೈ ಎಕ್ಸಾಮಿನೇಷನ್ ಫಾರ್ಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಡು ಯು ವಾಂಟ್ ಟು ಅಪ್ಲೈ ಅಂತ ಇದೆಯಲ್ಲ ಓಕೆ ಅಂತ ಕೊಡಿ ಆ ಓಪನ್ ಆದ ತಕ್ಷಣ ನಿಮ್ಮ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಆಗಿರ್ಬೋದು MCA ನೀವು ಯಾವ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಾ ಅದ್ರ ಡೀಟೇಲ್ಸ್ ಹೋಗುತ್ತೆ ಓಪನ್ ಆಗುತ್ತೆ ನಾವು MCA ಮಾಡ್ತಾ ಇರೋದ್ರಿಂದ MCA ನಮ್ಮ ಡಿಟೈಲ್ ಓಪನ್ ಆಗುತ್ತೆ ಇಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ USN ಕರೆಕ್ಟ್ ಆಗಿದೆಯಾ ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ ನಿಮ್ಮ ಬ್ರ್ಯಾಂಚು ಕರೆಕ್ಟ್ ಆಗಿದೆಯಾ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಮೆನ್ಷನ್ ಮಾಡಿದೆ ಅದು ಕರೆಕ್ಟ್ ಆಗಿದ್ದೀರಾ ನಿಮ್ಮ ಕಾಲೇಜು ಕರೆಕ್ಟ್ ಆಗಿದೆಯಾ ನಿಮ್ಮ ಸೆಮಿಸ್ಟರು ಮತ್ತು ನಿಮ್ಮ ಸ್ಕೀಮು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ ಚೆಕ್ ಮಾಡಾದಮೇಲೆ ನಿಮ್ಮ ರೆಗ್ಯುಲರ್ ಸಬ್ಜೆಕ್ಟ್ ಅಂದರೆ ಆ್ಯಸ್ ಎ ಫ್ರೆಷರ್ ಈಗ 6th ಸೆಮಿಸ್ಟರ್ ಓದ್ತಾ ಇದ್ದರೆ ಅಷ್ಟು ಸಬ್ಜೆಕ್ಟ್ಗಳು ಇಲ್ಲೇ ಡಿಸ್ಪ್ಲೇ ಆಗಿಬಿಡುತ್ತೆ ಓಕೆನಾ ಅವನ್ನ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ ಇನ್ ಕೇಸ್ ಬ್ಯಾಕ್ಲಾಗ್ಸ್ಗಳು ಏನಾರ ಇತ್ತಾ ಅವಾಗ ಏನು ಮಾಡಬೇಕು ಗೊತ್ತಾ ಆ್ಯಡ್ ಅಡಿಷನಲ್ ಸಬ್ಜೆಕ್ಟ್ ಅಂತ ಕ್ಲಿಕ್ ಮಾಡಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಇದನ್ನು ಸರ್ಚ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಡಾಟಾ ಸ್ಟ್ರಕ್ಚರ್ ಬೇಕು ಅದನ್ನು ಸರ್ಚ್ ಮಾಡಿ ಆ್ಯಡ್ ಅಂತ ಕೊಟ್ಟರೆ ನಿಮಗೆ ಆ್ಯಡ್ ಆಗುತ್ತೆ ಓಕೆನಾ ನನ್ನ ಯಾವ ಬ್ಯಾಕ್ಲಾಗ್ ಇಲ್ಲ ಇರೋದ್ರಿಂದ ನನಗೆ ನಮ್ಮ ರೆಗ್ಯುಲರ್ ಸಬ್ಜೆಕ್ಟು 3 ಇದ್ದಾವೆ ನೋಡಿ 18 MCA 61 18 MCA 62 18 MCA 63 ಇವು ಮೂರು ಸಬ್ಜೆಕ್ಟ್ಗಳು ಆಲ್ರೆಡಿ ಆಗಿದ್ದಾವೆ ಟಿಕ್ ಮಾರ್ಕ್ ಹಾಕಿದೆ ನೋಡಿ ಇಲ್ಲಿ ಟಿಕ್ ಮಾರ್ಕ್ ಆಗಿರಬೇಕು ಇಲ್ಲ ಅಂದರೆ ಅಪ್ಲೈ ಆಗಲ್ಲ ಮೂರು ಸಬ್ಜೆಕ್ಟ್ಗಳನ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನಮ್ಮ ರೆಗ್ಯುಲರಾಗಿ ಇಷ್ಟು ಸಬ್ಜೆಕ್ಟು ಮತ್ತು ಇದು ತೆಳಗಡೆ ಬಂದರೆ ನಿಮ್ಮ ಎಕ್ಸಾಮಿನೇಷನ್ ಫೀಸ್ನ ಡೀಟೇಲ್ ತೋರಿಸುತ್ತೆ ಅಪ್ಲಿಕೇಶನ್ ಫೀಸು ನಮಗೆ 20 ರೂಪಾಯಿ ಇಟ್ಟಿದ್ದಾರೆ ಮಾರ್ಕ್ಸ್ ಕಾರ್ಡ್ ಫೀಸು 75 ಇಟ್ಟಿದ್ದಾರೆ ರೆಗ್ಯುಲರ್ ಎಕ್ಸಾಮಿನೇಷನ್ ಫೀಸು 1500 ರುಪೀಸ್ ಇಟ್ಟಿದ್ದಾರೆ ಮತ್ತು
ಟೋಟಲಾಗಿ 1595 ಎಕ್ಸಾಮಿನೇಷನ್ನ ಫೀಸ್ನ ಇಟ್ಟಿದ್ದಾರೆ. ನಾನು ನನ್ನ ಸಬ್ಜೆಕ್ಟ್ಗಳನ್ನ ಟಿಕ್ ಮಾಡ್ಕೊಂಡಿದ್ದೀನಿ, ಮೂರು ಸಬ್ಜೆಕ್ಟ್ ಇತ್ತು, ಮೂರು ಸಬ್ಜೆಕ್ಟ್ ಯಾವ್ಯಾವು ಅಂತ ಸೆಲೆಕ್ಟ್ ಮಾಡಿ ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬಂತು. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದಾದಮೇಲೆ ಒಂದ್ಸಲಿ ನಿಮ್ಮ ಅಪ್ಲಿಕೇಶನ್ ನೀವು ಹಾಕಿರೋದು ಸರಿ ಇದೆಯೋ ಇಲ್ವೋ ಅಂತ ವೀವ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬೇಕಾಗತ್ತೆ. ಈ ಅಪ್ಲಿಕೇಶನ್ದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಯಾಕಂದರೆ ಬೇಕಾಗುತ್ತೆ. ಅಥವಾ ನೀವು ಲ್ಯಾಪ್ಟಾಪಲ್ಲಿ ಬಳಸ್ತಾ ಇದ್ದರೆ ಪ್ರಿಂಟ್ನ ತೊಗೊಳ್ಳಿ. ಓಕೆ, ನಾನು ರೆಕ್ಟ್ಯಾಂಗ್ಯುಲರ್ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೋತಾ ಇದ್ದೀನಿ. ಇದಾದಮೇಲೆ ಈ ಅಪ್ಲಿಕೇಶನಲ್ಲಿರೋ USN ಸಬ್ಜೆಕ್ಟು, ನೇಮು ಮತ್ತು ಎಲ್ಲ ಕರೆಕ್ಟಾಗಿದ್ದೇವೋ ಅಂತ ನೋಡಿ. ನಾನು ಒಂದು ಸೆಕೆಂಡ್ USN ಚೆಕ್ ಮಾಡಿದ್ದೀನಿ, ನೇಮ್ನ ಚೆಕ್ ಮಾಡಿದ್ದೀನಿ, ಬ್ರ್ಯಾಂಚ್ ಕೋಡ್ನ ಚೆಕ್ ಮಾಡಿದ್ದೀನಿ, ಮತ್ತು ನನ್ನ ಫೋಟೋ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ, ನಾನು ಅಪ್ಲೈ ಮಾಡಿರೋ ಸಬ್ಜೆಕ್ಟ್ಗಳು ಕರೆಕ್ಟಾಗಿದೆಯೋ ಅಂತ ನೋಡ್ತಾ ಇದ್ದೀನಿ. ಇಷ್ಟ ಆದಮೇಲೆ ಗೋ ಟು ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫೈನಲೈಸ್ ಅಪ್ಲಿಕೇಶನ್ ಅಂತ ಇದೆಯಾ ನೋಡಿ ಹೋಮ್ ಪೇಜಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿದ್ದರೆ, ಇದ್ರ ಮೇಲೆ ಒನ್ಸ್ ಕ್ಲಿಕ್ ಮಾಡಿದರೆ ನೀವು ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ. ಓಕೆನಾ, ನೋಡಿ ಫೈನಲೈಸ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಕೆನಾಟ್ ಬಿ ಎಡಿಟೆಡ್ ಆಫ್ಟರ್ ಫೈನಲ್ ಸಬ್ಮಿಷನ್. ಇದಕ್ಕಿಂತ ಮುಂಚೆ ಎರಡು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಓಕೆ ಅಂತ ಕೊಡಿ. ಓಕೆನಾ, ಓಕೆ ಅಂತ ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಫೈನಲೈಸ್ಡ್ ಸಕ್ಸಸ್ಫುಲಿ. ನೋಡಿ ಫೈನಲೈಸ್ಡ್ ಅಂತ ಕ್ಲಿಕ್ ಮಾಡಾದಮೇಲೆ ನಮ್ಮದು ಅಪ್ಲಿಕೇಶನ್ ಹಾಕಿ ಎಲ್ಲ ಮುಗ್ದಿರುತ್ತೆ. ಇರುತ್ತೆ ಕೆಳಗಡೆ ನೋಡಿ ಅಪ್ಲಿಕೇಶನ್ ಅಪ್ರೂವಲ್ ಪೆಂಡಿಂಗ್ ಫ್ರಮ್ ಕಾಲೇಜ್ ಸೈಡು. ನಮ್ಮ ಕಾಲೇಜ್ ಸೈಡ್ ಕಡೆಯಿಂದ ನಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಬೇಕು. ಅದಾದಮೇಲೆ ನೆಕ್ಸ್ಟ್ ಯಾವಾಗ ಆಲ್ ಟಿಕೆಟ್ ಬರುತ್ತೋ ಅವಾಗ ಇಲ್ಲಿ ಆಲ್ ಟಿಕೆಟ್ ವಿಲ್ ಬಿ ಮೇಡ್ ಅವೈಲಬಲ್ ಶಾರ್ಟ್ಲಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಲ್ ಟಿಕೆಟ್ ಬಂದಾಗ ಆಲ್ ಟಿಕೆಟ್ ತೋರಿಸುತ್ತೆ. ಈಗ ನಮ್ಮ ಕಾಲೇಜ್ ಕಡೆಯಿಂದ ಅಪ್ರೂವ್ ಮಾಡೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ನ ತರ್ತಾ ಇರ್ತೀನಿ. ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ, ಏಕೆಂದರೆ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡೋ ಬದಲು ನಿಮ್ಮ ಮೊಬೈಲ್ ಫೋನಲ್ಲೇ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ಇನ್ ಒನ್ ಟೆಕ್ ಕಿರಣ.